ಆ ಮ್ಯೂಸಿಕ್ ಪ್ಲೀಸ್. ಒಂದು ಮಳೆ ಬೆಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ ಏನನು ಮಾತಾಡಿವೆ ಭಾವನೆ ಬಾಕಿ ಮೋಡಾ ಸಾಗಿ ಬಂದಿದೆ ಪ್ರೀತಿಗೆ ಮುತ್ತಾಗಿ ಸೇರಿವೆ ಎರಡೂ ಸಹ ಏನನು ಮಾತಾಡಿವೆ ಭಾವನೆ ಬಾಕಿವೆ. ಖುಷಿಯವರೇ, ನಿಮ್ ಲೈಫ್ ನಲ್ಲಿ ಇರೋ ಸೂಪರ್ ಸ್ಟಾರ್ ಅಂದ್ರೆ ಯಾರು? ಇವಾಗ ಇರೋದು ಅಂದ್ರೆ ನಮ್ಮ ಹಸ್ಬೆಂಡ್ ಇವಾಗ ನಮ್ಗೆಲ್ಲ. ಓಕೆ, ಅಂದ್ರೆ ಫಸ್ಟ್ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮ ಇದ್ರು, ಬಟ್ ಇವಾಗ ಅವರಿಲ್ಲ. ಮೂರು ಜನ ಇಲ್ಲ, ಏನಾಯ್ತು? ಅವರೆಲ್ಲ ಸತ್ತೋದ್ರು. ಯಾವಾಗ ಅಂದ್ರೆ ನಮ್ಮ ಅಪ್ಪ ಹೋಗಿ 2 ಇಯರ್ಸ್ 2.5 ಇಯರ್ಸ್ ಆಗ್ತಿದೆ, ಅಮ್ಮ ಹೋಗಿ 3 ಇಯರ್ಸ್ 3.5 ಇಯರ್ ಆಗ್ತಿದೆ. ಏನಾಗಿತ್ತು ಅಪ್ಪ ಅಮ್ಮಗೆ? ಅಪ್ಪಗೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು, ಅಮ್ಮ ಆರೋಗ್ಯ ಕೆಟ್ಟಿತ್ತು. ಅಪ್ಪ ಅದು ನನ್ನ ಲೈಫಲ್ಲಿ ಮರೆಯಲಾಗದ ದುರ್ಘಟನೆ ಅಂದ್ರೆ, ಒಂದೇ ವರ್ಷದಲ್ಲಿ 3 ಜನ ಕಳ್ಕೊಂಡೆ. ಒಂದೇ ವರ್ಷದಲ್ಲ, ಒಂದೇ ವರ್ಷದಲ್ಲಿ ಫಸ್ಟ್ ಅಮ್ಮ ಹೋದ್ರು, ಆಮೇಲೆ 1 ವರ್ಷ ಇನ್ನೂ ಆಗಿಲ್ಲ ಅಮ್ಮ ಹೋಗಿ, ಆಗ್ಲೇ ನಮ್ಮ ಅಪ್ಪ ಹೋದ್ರು. ಅದನ್ನ ನಾವು ನೋವನ್ನ ತಡ್ಕೊಳ್ಳೋಣ ಅನ್ನೋಷ್ಟಲ್ಲಿ ದೇವ್ರು ನಮ್ಮ ಅಜ್ಜಿನ ಕರ್ಕೊಳೋದು. ನನ್ನ ಆಕ್ಚುಲಿ ಅಜ್ಜಿ ಜೊತೆನೆ ಬೆಳೆದಿದ್ದು, ಆದ್ರೆ ಅವರು ಅಪ್ಪ ಅಮ್ಮನ ಪ್ರೀತಿನ ಮತ್ತೆ ಗಳಿಸ್ಕೊಬೇಕು ಅನ್ನೋಷ್ಟ್ರಲ್ಲಿ ಅವ್ರನ್ನ ನನ್ನಿಂದ ದೂರ ಮಾಡಿದ್ರು. ಅಜ್ಜಿ ಜೊತೆ ಬೆಳೆದಿದ್ದ ನೀವು? ಹೌದು, 2 ವರ್ಷದ ಮಗುವಿಂದ ಅವರೇ ಸಾಕಿತ್ತು ನನ್ನ ಡಿಗ್ರಿವರೆಗೂ. ಆಮೇಲೆ ಅದನ್ನ ಅಪ್ಪ ಅಮ್ಮನೂ ನನ್ನ ಜೊತೆಗೆ ಇದ್ರು, ಆದ್ರೆ ನಾನು ಅಜ್ಜಿನ ಜಾಸ್ತಿ ಹಚ್ಕೊಂಡಿದ್ದು, ಅಜ್ಜಿ ಮನೆಯಲ್ಲ ಇದ್ದೆ ನಾನು. ಆದ್ರೆ ಇವಾಗ ಅವ್ರ ಪ್ರೀತಿ ಎಲ್ಲ ನಮ್ಮ ಹಸ್ಬೆಂಡೇ ಕೊಡ್ತಾ ಇದ್ರು. ಅಂದ್ರೆ ನಿಮ್ ಮದ್ವೆಗೆ ಇವ್ರು 3 ಜನನು ಇರ್ಲಿಲ್ವಾ? ಯಾರು ಇಲ್ಲ ಮ್ಯಾಮ್. ಅಯ್ಯೋ, ಐ ಆಮ್ ಸೋ ಸಾರಿ ಖುಷಿ ಅವ್ರೆ, ಐ ಆಮ್ ಸೋ ಸಾರಿ ಮರಿ. ಇವಾಗ ಅವ್ರ ಮನೆ ಅಂತ ಯಾರು ಇಲ್ವಮ್ಮ? ನನ್ಗೆಲ್ಲ ನಮ್ಮ ನನ್ನ ಅಪ್ಪ ಅಮ್ಮನ ತರನೇ ನಮ್ಮ ಅತ್ತೆ ಮಾವ ಸಿಕ್ಕಿದ್ದಾರೆ, ಅದು ನನ್ನ ಅದೃಷ್ಟ. ಅದೇ ಪ್ರೀತಿನ ನಮ್ಮ ಹಸ್ಬೆಂಡ್ ಕೊಡ್ತಾ ಇದ್ದಾರೆ, ಅದಕ್ಕೆ ನನಗೆ ಜಾಸ್ತಿ ಏನು ಭಯಲ್ಲ, ಅವರು ನನ್ನ ಚೆನ್ನಾಗಿ ನೋಡ್ಕೊಂತಾರೆ. ಸೊ ನಿನ್ನ ಮದ್ವೆ ದಿನ ಯಾರು ಇರ್ಲಿಲ್ವಪ್ಪ? ನನ್ಗೆ ಅಂತ ಫ್ಯಾಮಿಲಿ ಅಂದ್ರೆ ಅವ್ರ ಫ್ಯಾಮಿಲಿನೇ ನನ್ನ ಫ್ಯಾಮಿಲಿ. ಅದು ಎಷ್ಟು ಅಂದ್ರೆ ಅದು ನಿಮ್ ಲೈಫ್ ಲಾಂಗ್ ಮರೆಯಕ್ ಆಗದೆ ಇರೋ ಮ್ಯಾಮ್. ಅದು ಒಂದೇ ವರ್ಷದಲ್ಲಿ 3 ಜನ, ಅದಕ್ಕೆ ಅವಾಗೆಲ್ಲ ಬರೀ ನೋವು ನೋವು ನೋವೇ ಆಗೋಗಿತ್ತು. ಬಟ್ ಇವಾಗ ಅಟ್ಲೀಸ್ಟ್ ನಾನು ಅವರಿಂದ ಖುಷಿಯಾಗಿದ್ದೀನಿ. ಆದ್ರೂ ಇಷ್ಟ ನಗ್ತಾ ಇರ್ತೀರಲ್ಲ, ಎಲ್ಲ ಮರಿತೀನಿ ಮ್ಯಾಮ್. ಯಾಕಂದ್ರೆ ಎಲ್ಲ ನೆನ್ಸ್ಕೊಂಡ್ರೆ ಮತ್ತೆ ಖುಷಿಯಾಗಿರಕ್ ಆಗಲ್ಲ. ಅಟ್ಲೀಸ್ಟ್ ನಾನ್ ಖುಷಿಯಾಗಿದ್ರೆ ನಮ್ಮ ಹಸ್ಬೆಂಡ್ ಖುಷಿಯಾಗಿರ್ತಾರೆ, ಅವ್ರ ಮನೆಯವ್ರು ಖುಷಿಯಾಗಿರ್ತಾರೆ. ನನ್ನ ಖುಷಿಯಿಂದ ಅವ್ರು ನನ್ನ ನೋವಿಂದ ಅವ್ರಿಗೆ ನೋವು ಕೊಡೋದು ಬೇಡ ಅನ್ನೋಣ. ಅದಕ್ಕೆ ನಿಜವಾಗ್ಲೂ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಖುಷಿ. ಅವಾಗಿಂದ ನಿಮ್ನ ತುಂಬಾ ರೇಗಿಸ್ತಾ ಇದ್ದೆ, ತಮಾಷೆ ಮಾಡ್ತಾ ಇದ್ದೆ, ಆದ್ರೆ ಇಷ್ಟೊಂದು ಅಂದ್ರೆ ಇಷ್ಟು ದೊಡ್ಡ ನೋವನ್ನ ನೀವು ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ. ಹೆಣ್ಮಕ್ಳಿಗೆ ತವ್ರ ಮನೆ ಅನ್ನೋದು ಎಷ್ಟು ಮುಖ್ಯ, ಅಂಡ್ ಅಜ್ಜಿ ಜೊತೆ ಬೆಳೆದಿರೋರು ಅಪ್ಪ ಅಮ್ಮನ ಜೊತೆ ಮತ್ತೆ ಕ್ಲೋಸ್ ಆಗೋಣ ಅಂತ ಅನ್ಕೊಳ್ಳೋ ಟೈಮಲ್ಲಿ ಅವ್ರು 3 ಜನ ನಿಮ್ನ ಬಿಟ್ಟು ಹೋಗಿರೋದು ತುಂಬಾನೇ ಬೇಜಾರು. ನನಗೂ ಎಷ್ಟೋ ಸಲ ಬೇಜಾರಾಗ್ತಿತ್ತು ಮ್ಯಾಮ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ, ಅವ್ರ ಪೇರೆಂಟ್ಸ್ ಬಗ್ಗೆ ಎಲ್ಲ ನಮ್ಮ ಫ್ರೆಂಡ್ಸ್ ಹೇಳೋರು, ಹಂಗೆ ನಮ್ಮಅಮ್ಮ ಹಂಗೆ, ನಮ್ಮಅಮ್ಮ ಹಿಂಗೆ, ನಮ್ಮಅಮ್ಮ ನನಗೆ ಊಟ ಮಾಡಿಸ್ತಾರೆ, ಅದೆಲ್ಲ ಹೇಳೋರು. ಆಗ ನನಗೆ ನಮ್ಮ ಅಜ್ಜಿ ಇದ್ರು, ಆದರೆ ನನಗೆ ಬುದ್ಧಿ ಬರೋಷ್ಟರಲ್ಲಿ ನಾನು ಆ ಪ್ರೀತಿನ ಗಳಿಸ್ಕೋಬೇಕು, ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಅವರೇ ನನ್ನಿಂದ ದೂರ ಆಗ್ಬಿಟ್ರು. ಈ ನೋವನ್ನ ನೀವು ಹೇಗೆ ಮರಿತಿರೋ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೇಗೆ ಜೀವನ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಏನು ಅಂದರೆ, ನೀವು ಇಷ್ಟಪಟ್ಟಿರೋ ಅಂಥ ಹುಡುಗನ ಮದುವೆ ಆಗಿದ್ದೀರಾ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಯಜಮಾನರು ಸಿಕ್ಕಿದ್ದಾರೆ,
ಅತ್ತೆ ಮನೆಯವ್ರು ಸಿಕ್ಕಿದ್ದಾರೆ ಅವರು ಅಷ್ಟೇ, ಅವರು ಅಷ್ಟೇ ಒಂದ್ ನಮ್ಮ ಅಪ್ಪ ಅಮ್ಮನ ತರನೆ. ಇವಾಗ ನನ್ಗೆ ಸ್ವಲ್ಪ ನಾನು ಅದನ್ನೆಲ್ಲ ಮರ್ತಿದ್ದೀನಿ ಅಂತ ಅಂದ್ರೆ, ನಮ್ಮ ಅತ್ತೆ ಮಾವನ್ನ ತುಂಬಾ ಚೆನ್ನಾಗಿ ನೋಡಿ, ಅವ್ರ ಮಗ್ಳು ತರನೇ ನೋಡ್ತಾರೆ. ನನ್ನ ಸೊಸೆ ಅಂತ ಯಾವತ್ತೂ ಅನ್ನೋದೇ ಇಲ್ಲ, ನನ್ನ ಮಗ್ಳು ಅವ್ರ ಮಗ್ಳು ತರನೇ ನನ್ನ ನೋಡ್ತಾರೆ. ಏನೇ ನನ್ಗೇನೋ ಗೊತ್ತಾಗಿಲ್ಲ ಅಂತ ಅಂದ್ರು ಪರವಾಗಿಲ್ಲ, ಅವ್ರು ಯಾವತ್ತೂ ನನಗ್ ಬಯ್ಯಲ್ಲ. ಇನ್ನು ನೀನ್ ಈ ತರ ಮಾಡ್ಬೋದಲ್ಲ, ಯಾಕೆ ಆ ತರ ಮಾಡ್ತೀಯ ಅಂತ. ನಮ್ಮ ಹಸ್ಬೆಂಡು ಅಷ್ಟೇ, ಏನೇ ಒಂದು ನಾನು ಯಾವಾಗ್ಲೂ ಯಾವಾಗೋ ಒಂದ್ಸಲಿ ಆ ನೋವುನೆಲ್ಲ ಮರೆಯಕ್ ಆಗೋದೇ ಇಲ್ಲ, ಅದು ಯಾವಾಗ್ಲೂ ಮನ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಅವಾಗೆಲ್ಲ ನನ್ ನೆನ್ಸ್ಕೊಂಡಾಗೆಲ್ಲ ನಮ್ಮ ಹಸ್ಬೆಂಡ್ ಹೇಳ್ತಾರೆ, ನಾನ್ ಇದೀನಿ ನಿನಗ್ ಬಿಡು, ಯಾರಿಲ್ಲ ಅಂದ್ರೆ ನಾನ್ ಇದೀನಿ, ಅವ್ರ ಪ್ರೀತಿ ಎಲ್ಲ ನಾನ್ ಕೊಡ್ತೀನಿ ಬಿಡು ನಿಮ್ಗೆ. ಇಲ್ವೆಲ್ಲ ನಮ್ ಕೈಯಲ್ಲಿ ಇರಲ್ಲ ಖುಷಿ ಅವ್ರೆ. ಆದ್ರೆ ಏನಾಗಿದೆ ನಿಮ್ ಜೀವನದಲ್ಲಿ, ಅದನ್ನ ಮನ್ಸಲ್ಲಿ ಇದ್ರು ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ದೇವ್ರು ನಿಮ್ಗೆ ಕೊಡ್ಲಿ ಅಂತ ಮಾತ್ರ ನಾನು ವಿಶ್ ಮಾಡಕ್ ಆಗೋದು. ಯಾವ್ದ್ಯಾವ್ದ್ರಲ್ಲಿ ಆಗತ್ತೋ ಅದ್ರಲ್ಲೆಲ್ಲ ಖುಷಿ ಕಂಡ್ಕೊಳ್ಳಿ, ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ ನಿಮ್ಗೆ. ಆಯ್ತಾ, ಆಲ್ ದಿ ಬೆಸ್ಟ್ ನಿಮ್ ಜೀವನಕ್ಕೆ. ಟ್ರೈ ಟು ಬಿ ಹ್ಯಾಪಿ. ಮೋನಿಶಾ ಅವರೇ, ನಿಮ್ ಜೀವನದ ಸೂಪರ್ ಸ್ಟಾರ್ ಯಾರು? ಫಸ್ಟ್ ನನ್ನ ಅಪ್ಪ ಅಮ್ಮ, ಆಮೇಲೆ ನನ್ನ ಹಸ್ಬೆಂಡ್. ಅವರು ಅಪ್ಪ ಅಮ್ಮನ ಹೆಸರು ಸುಕನ್ಯಾ ಮತ್ತೆ ಮಂಜುನಾಥ್. ಮ್ಯಾಮ್ ಏನ್ ಮಾಡ್ತಾರೆ ಅವರು? ಏನಾಯ್ತಪ್ಪ? ಡ್ಯಾಡಿ ಹೋಗಿ 12 ಇಯರ್ಸ್ ಆಗ್ತವೆ. 12 ಇಯರ್ಸ್. ಮಮ್ಮಿ ಹೋಗಿ 5 ಇಯರ್ಸ್. ಅಪ್ಪ ಏನಾಗಿತ್ತು? ಕಿಡ್ನಿ ಫೇಲ್ಯೂರ್ ಆಗಿತ್ತು. ಅಮ್ಮ ಲೋ ಬಿ ಪಿ ಆಗಿತ್ತು. ಓಕೆ. ಸೊ ನಿಮ್ಮ ಮದುವೆ ಆದಾಗಿದ್ರ ಅಮ್ಮ? ಅಮ್ಮ ಇದ್ರು. ಅಮ್ಮ ಇದ್ರ? ಓಕೆ. ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಾ ಇವಾಗ? ನನ್ನ ತಂಗಿಗೆ ನನ್ನ ಮನೆ, ನನ್ಗೆ ಅವ್ಳ ಮನೆ ಅಷ್ಟೇ. ನೀವೇ ಒಬ್ರಿಗೊಬ್ರು ತವ್ರ ಮನೆ ಆಗ್ಬಿಟ್ಟಿದ್ದೀರಾ, ನೀವೇ ಅವ್ರಿಗೆ ತಾಯಿ ಆಗಿದ್ದೀರಾ ಅಲ್ವಾ? ಅಟ್ಲೀಸ್ಟ್ ನಿಮ್ಗೆ ಇದಾರಲ್ಲ ಅವರು ಅಲ್ವಾ ತಂಗಿ ಅಂತ. ಸಾರಿ ಮೋನಿಶಾ ಅವರೇ, ಅಪ್ಪ ಅಮ್ಮನ ಬಗ್ಗೆ ಇಷ್ಟ ಆಗ್ತಿದ್ ಒಂದು ಗುಣ ಇಬ್ರಲ್ಲೂ ಏನು? ಮಮ್ಮಿ ಯಾವಾಗ್ಲೂ ನನ್ನೇ ಸಪೋರ್ಟ್ ಮಾಡ್ತಾ ಇದ್ದು, ಯಾರಿಗೂ ಬೇಡ ಅಂತ ಇವತ್ತು ಒಂದಿನ ಇರೋರ್ಗು ಒಂದಿನ ನಾನು ನೋವು ಮಾಡಿದೆ. ಯಾರು ಬರ್ಲಿ ಯಾರು ಬರದೇ ಇರ್ಲಿ, ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತಾನೆ ಅಂದ್ರು. ಆಮೆಯಿಂದ ನಮ್ಮ ಮನೆಯವ್ರು ಯಾವಾಗ ಬಂದು ಕೇಳಿದ್ರು, ಸರಿ ಆಯ್ತು ನೀನ್ ಚೆನ್ನಾಗಿರ್ಬೇಕು. ಆದ್ರೆ ಯಾವತ್ತೂ ನಮ್ಮ ಮಮ್ಮಿ ಅಪ್ಪ ಅಮ್ಮನ ಹೆಸರು ಮಾತ್ರ ಹಾಳು ಮಾಡೋ ತರ ಬಾಳ್ಬೇಡ, ಇರೋರ್ಗೂ ಅವ್ರ ಹೆಸರು ಉಳಿಸ್ಬೇಕು, ನಾನು ಹಂಗೆ ಇದೀನಿ ಇರ್ತೀನಿ. ಯಾವಾಗ ತುಂಬಾ ಮಿಸ್ ಮಾಡ್ಕೊಂಡ್ರಿ ಅವ್ರನ್ನ? ಪ್ರತಿದಿನ ಮಿಸ್ ಮಾಡ್ತೀನಿ ಅವ್ರು. ಬಟ್ ಇವತ್ತು ನಾನು ಅನ್ಕೊಂತಾ ಇರೋದು ನಮ್ಮ ಅಪ್ಪ ಅಮ್ಮ ಇಲ್ಲೇ ನೋಡ್ತಾ ಇರ್ತಾರೆ ಅನ್ಕೊಂಡೇ ಇರ್ತೀವ ಅಲ್ವಾ? ಅದೆಲ್ಲ ನಮ್ಮ ಭಾವನೆ ನಮ್ಮ ಅನಿಸಿಕೆಗೆ ಬಿಟ್ಟಿರೋದು ಅಲ್ವಾ? ನೋಡಿ ಇದ್ದೇ ಇರ್ತಾರೆ ನಿಮ್ ಜೊತೆ ಯಾವಾಗ್ಲೂ ಅಲ್ವಾ? ಮಕ್ಳು ಹುಟ್ಟಾಗಿದ್ರ ಅಮ್ಮ? ದೊಡ್ಡ ಮಗ ಹುಟ್ಟಾಗಿದ್ದ ಮ್ಯಾಮ್. ಫಸ್ಟ್ ಇಯರ್ ಬರ್ತ್ಡೇ ಎಲ್ಲ ಮಾಡಿ ಸೆಲೆಬ್ರೇಷನ್ ಎಲ್ಲ ಮಾಡಿ 1 ಮಂತ್ ಕರೆಕ್ಟ್ ನಿಜವಾಗ್ಲೂ ನಿಮ್ಗಾಗ್ಲಿ ಖುಷಿಗಾಗ್ಲಿ ಸುಮಾಗಾಗ್ಲಿ ನಿಜವಾಗ್ಲೂ ದೇವ್ರ ಶಕ್ತಿ ಕೊಡ್ಬೇಕು, ಯಾಕಂದ್ರೆ ಅಪ್ಪ ಅಮ್ಮ ಇಲ್ದೆ ಇರೋದು ತುಂಬಾ ಕಷ್ಟದ ಕೆಲ್ಸ ಅಲ್ವಾ? ನನ್ಗೆಲ್ಲ ಇವಾಗ ನನ್ನ ಹಸ್ಬೆಂಡೇ ಮ್ಯಾಮ್, ಯಾಕಂದ್ರೆ ಅವ್ರು ಸುಳ್ಳು ಹೇಳ್ಬಾರ್ದು ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ ಅನ್ನೋ ಒಂದ್ ಕೊರ್ಗೂ ಇಲ್ದಿರ ನೋಡ್ಕೊಂತಾರೆ ಮ್ಯಾಮ್. ನನ್ನ ತಂಗಿಗೆ ಎಲ್ಲಾದ್ರೂ ಬೇಜಾರಾಯ್ತು ಅಂದ್ರೆ ನಾನು ಇದೀನಿ ಸುಮ್ನೆ ಇರು, ನನ್ಗೆ ಧೈರ್ಯ ಇರ್ತಾರೆ, ನನ್ ಅಪ್ಪ ಅಮ್ಮ ಇಲ್ಲ ಅಂತ ಅನ್ಕೋಬೇಡ, ನಾನು ಇದೀನಿ ನಿಮ್ಮಿಬ್ರಿಗೆ ಅಂತ ಯಾವಾಗ್ಲೂ ಧೈರ್ಯ ಕೊಡ್ತಾರೆ. ಅಂದ್ರೆ ಅಪ್ಪ ಅಮ್ಮ ಇಲ್ದೆ ಇದ್ದಾಗ ಯಾರು ಒಬ್ರು ನಮ್ಗೋಸ್ಕರ ಅಂತ ಇರ್ಬೇಕು ಅಲ್ವಾ? ಸೊ ನೀವೆಲ್ಲ ಲಕ್ಕಿ ಆಗಿದ್ದೀರಾ, ಯಾಕಂದ್ರೆ ಅಂತ ಗಂಡಂದ್ರು ಸಿಕ್ಕಿದ್ದಾರೆ, ನಿಲ್ತಾರೆ, ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ರೀತಿ. ಓಕೆನಾ ಅಲ್ವಾ ಅವರೇ? ಓಕೆ, ಆಲ್ ದಿ ಬೆಸ್ಟ್. ಮೂರ್ ಮಕ್ಕಳನ್ನ ಇವಾಗ ನೀವು ನೋಡ್ಕೊಂಡು ಓದಿಸಿ ಬೆಳೆಸಿ ದಡ ಸೇರ್ಸ್ಬೇಕಲ್ಲ. ಹೌದು ಮ್ಯಾಮ್ ಅಲ್ವಾ? ಧೈರ್ಯವಾಗಿದೆ. ಓಕೆ.